ಆತ್ಮೀಯ ವಿದ್ಯಾರ್ಥಿಗಳೇ, ಬಿಸಿಎ ಪ್ರಥಮ ಸೆಮಿಸ್ಟರ್ನ ಕನ್ನಡ ಭಾಷಾ ಪಠ್ಯದ ನಾಲ್ಕನೆಯ ಘಟಕ ಲೇಖನ ವೈವಿಧ್ಯ. ಇದರಲ್ಲಿ ನೀವು ಮೂರು ಲೇಖನಗಳನ್ನು ಅಭ್ಯಾಸ ಮಾಡಬೇಕಾಗ್ತದೆ. ಮೊದಲನೆಯ ಲೇಖನ ಗುಳೆ ಏಳುತ್ತಿರುವ ಗ್ರಾಮೀಣ ಶರಣರು ಅನ್ನುವಂತಹದ್ದು. ಇದನ್ನು ಪ್ರಸನ್ನ ಅನ್ನುವಂತಹ ಕನ್ನಡದ ಒಬ್ಬ ಪ್ರಸಿದ್ಧರಾದಂತಹ ನಾಟಕ ನಿರ್ದೇಶಕರು ಹಾಗೂ ಬರಹಗಾರರು ರಚಿಸಿದ್ದಾರೆ. ಇನ್ನು ಎರಡನೆಯ ಲೇಖನ ಕೋಟಿ ಮಿದುಳುಗಳ ಬೆಸೆಯುವ ಕೆಲಸ ಅನ್ನುವಂತಹದ್ದು. ಇದನ್ನು ನಮ್ಮ ಸಮಕಾಲೀನ ಸಂದರ್ಭದ ಒಬ್ಬ ಬಹಳ ಶ್ರೇಷ್ಠರಾದಂತಹ ವಿಜ್ಞಾನ ವಿಷಯಗಳನ್ನು ಕುರಿತು ಅಂಕಣವನ್ನು ಬರೆಯುವಂತಹ ಪರಿಸರ ಹೋರಾಟದ ಒಬ್ಬ ಮುಖ್ಯ ವ್ಯಕ್ತಿಯಾದಂತಹ ನಾಗೇಶ ಹೆಗಡೆಯವರು ಬರೆದಿದ್ದಾರೆ. ಇನ್ನು ಕೊನೆಯ ಲೇಖನ ಈ ಗೋಡೆ ಮೇಲೆ ಭಯಂಕರ ಬರಹ ಬೇಡ ಅನ್ನುವಂತಹದ್ದು. ಇದನ್ನು ಹೆಸರಾಂತ ಪತ್ರಕರ್ತೆಯಾದಂತಹ ಲೇಖಕಿಯಾದಂತಹ ಡಾಕ್ಟರ್ ಆರ್ ಪೂರ್ಣಿಮಾರವರು ರಚಿಸಿದ್ದಾರೆ. ಈ ಮೂರು ಲೇಖನಗಳನ್ನು ಅಭ್ಯಾಸ ಮಾಡುವುದಕ್ಕೆ ಮೊದಲು ನಾವು ಲೇಖನ ಸಾಹಿತ್ಯದ ಒಂದು ಸ್ಥೂಲವಾದಂತಹ ಪರಿಚಯವನ್ನು ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಲೇಖನ ಸಾಹಿತ್ಯ ಅನ್ನುವಂಥದ್ದು ಇವತ್ತು ತುಂಬ ಹುಲುಸಾಗಿ ಬೆಳೀತಿರುವಂತಹ ಒಂದು ಸಾಹಿತ್ಯ. ಮೂಲತಃ ಇದು ಪಾಶ್ಚಾತ್ಯ ಸಾಹಿತ್ಯದ ಪ್ರಭಾವದಿಂದ ಕಳೆದ ಶತಮಾನದಲ್ಲಿ ಕನ್ನಡದಲ್ಲಿ ಪ್ರವರ್ಧಮಾನಕ್ಕೆ ಬಂದಂತಹ ಒಂದು ಸಾಹಿತ್ಯ ಪ್ರಕಾರ. ಲೇಖನ ಸಾಹಿತ್ಯ ಅಂತ ಅಂದಾಗ ಅದರ ವ್ಯಾಪ್ತಿ ತುಂಬ ವಿಸ್ತಾರವಾದದ್ದು. ಅದರಲ್ಲೂ ಹಲವಾರು ಒಳ ಪ್ರಕಾರಗಳು ಇವೆ. ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಲೇಖನ ಆಗ್ಬೋದು, ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಲೇಖನ ಆಗ್ಬೋದು, ಕೃಷಿಗೆ ಸಂಬಂಧಪಟ್ಟಂತಹ ಲೇಖನ ಆಗ್ಬೋದು, ಸಾಹಿತ್ಯ ವಿಷಯಗಳಿಗೆ ಸಂಬಂಧಪಟ್ಟಂತ ಲೇಖನ ಆಗ್ಬೋದು. ಹೀಗೆ ಯಾವುದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಲೇಖನ ಕೂಡ ಆಗ್ಬೋದು. ಲೇಖನ ಸಾಹಿತ್ಯ ಮುಖ್ಯವಾಗಿ ಜ್ಞಾನವನ್ನು, ವಿಚಾರವನ್ನು ಮತ್ತು ಒಂದು ವಿಷಯದ ವಿವಿಧ ಆಯಾಮಗಳನ್ನು ಓದುಗರಿಗೆ ಪರಿಚಯ ಮಾಡಿಕೊಡುವಂತಹ, ಓದುಗರ ಮನಸ್ಸಿನಲ್ಲಿ ಒಂದು ವಿಷಯದ ಬಗೆಗೆ ತಮ್ಮದೇ ಆದಂಥ ಒಂದು ಸ್ವತಂತ್ರ ಆಲೋಚನೆಯನ್ನು ಬೆಳೆಸುವಂತಹ ಉದ್ದೇಶವನ್ನು ಹೊಂದಿರುವಂತಹದ್ದು. ಪಾಶ್ಚಾತ್ಯರಲ್ಲಿ ಬಹಳ ದೊಡ್ಡ ದೊಡ್ಡ ಲೇಖಕರು ಈ ರೀತಿಯಾಗಿರುವಂತಹ ಒಂದು ಲೇಖನ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ದಾರೆ. ಕನ್ನಡ ಸಾಹಿತ್ಯವು ಕೂಡ ಇದಕ್ಕೆ ಏನು ಹೊರತಾದದ್ದಲ್ಲ. ಶಿವರಾಮ್ ಕಾರಂತರು, ಪಿ ಲಂಕೇಶ್ ಅವರು, ಗೌರೀಶ್ ಕಾಯ್ಕಿಣಿಯವರು, ಬರಗೂರು ರಾಮಚಂದ್ರಪ್ಪ ಅವರು, ರಹಮತ್ ತರೀಕೆರೆಯವರು, ಡಾಕ್ಟರ್ ಟಿ ಆರ್ ಚಂದ್ರಶೇಖರ್ ಅವರು, ಜಿ ಎಸ್ ಜಯದೇವ ಇವರು, ಹೀಗೆ ಅನೇಕ ಜನರು ಅನೇಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಕನ್ನಡದಲ್ಲಿ ಇವತ್ತು ಅತ್ಯುತ್ತಮವಾದಂತಹ ಲೇಖನ ಸಾಹಿತ್ಯವನ್ನು ರಚಿಸುತ್ತಿದ್ದಾರೆ. ಈ ಒಂದು ಭಾಗದಲ್ಲೇ ನಿಮಗಿಟ್ಟಿರುವಂತಹ ಲೇಖನಗಳನ್ನು ನೋಡೋದಾದರೆ, ಒಂದು ಗ್ರಾಮೀಣ ಪ್ರದೇಶದ ಕೃಷಿಕರು ಮತ್ತು ಬಡ ಕೂಲಿ ಕಾರ್ಮಿಕರ ಬದುಕಿನ ಬವಣೆಯನ್ನು ಕುರಿತಂತಹ ಒಂದು ಸಾಮಾಜಿಕ ಕಾಳಜಿ ಇರುವಂತಹ ಒಂದು ಲೇಖನ ಆಗಿದೆ. ಇನ್ನೊಂದು ಜನ ಇವತ್ತು ಯಾವ ವಿಷಯಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕಾಗಿದೆ, ಅವರ ಅರಿವು ಮತ್ತು ಜ್ಞಾನ ಯಾವ ರೀತಿಯಲ್ಲಿ ವಿಸ್ತಾರ ಆಗಬೇಕಾಗಿದೆ, ಇದರ ಮೂಲಕ ಸಮಾಜ ಮತ್ತು ದೇಶದ ಬೆಳವಣಿಗೆಯಲ್ಲಿ ಎಂಥ ಒಂದು ಪಾತ್ರವನ್ನು ವಹಿಸಬೇಕಾಗಿದೆ ಅನ್ನುವಂಥ ಒಂದು ಕಳಕಳಿಯನ್ನು ಹೊಂದಿರುವಂತಹ ಜನವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ, ಪೀಪಲ್ ಸೈನ್ಸ್ ಅಂತ ಕರಿತೀವಿ, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಲೇಖನವಾಗಿದೆ ನಾಗೇಶ್ ಹೆಗಡೆಯವರು ಬರೆದಿರುವಂತಹ ಲೇಖನ. ಇನ್ನೊಂದು ಸಾಮಾಜಿಕ ಮಾಧ್ಯಮ ಅನ್ನುವಂತಹ ಒಂದು ಹೊಸ ವಿದ್ಯಮಾನ ಏನಿದೆ, ಫೆನಮಿನಾ ಏನಿದೆ, ಇದು ನಮ್ಮ ಸಮಾಜದಲ್ಲಿ ಇವತ್ತು ಉಂಟು ಮಾಡ್ತಾ ಇರುವಂತಹ
ಅನೇಕ ವೈಪರೀತ್ಯಗಳನ್ನು, ಅನೇಕ ವಿಕೃತವಾದಂತಹ ವಿಚಾರಗಳನ್ನು ಮತ್ತು ಅದು ಉಂಟು ಮಾಡ್ತಾ ಇರುವಂತಹ ಅನೇಕ ತಲ್ಲಣಗಳನ್ನು ಕುರಿತು ನಮ್ಮನ್ನು ಚಿಂತೆಗೆ ಹಚ್ಚುವಂತಹ ಒಂದು ಕಳಕಳಿಯ ಒಂದು ಲೇಖನ ಆಗಿದೆ. ಈ ದೃಷ್ಟಿಯಿಂದ ಈ ಲೇಖನ ಸಾಹಿತ್ಯ ಅಂತ ಅನ್ನೋದು ನಮ್ಮ ಯುವ ವಿದ್ಯಾರ್ಥಿ ಸಮುದಾಯಗಳಲ್ಲಿ ಅವರ ಚಿಂತನೆಯನ್ನು, ಅವರ ಸ್ವತಂತ್ರ ಆಲೋಚನಾ ಶಕ್ತಿಯನ್ನು ಬೆಳೆಸುವುದಕ್ಕೆ ಅತ್ಯಂತ ಉಪಯುಕ್ತವಾಗಿರುವಂತಹ ಒಂದು ಪ್ರಕಾರ ಅನ್ನುವಂಥದ್ದು ಇಲ್ಲಿ ನಮಗೆ ಕಂಡು ಬರ್ತದೆ. ಈಗ ನಾವು ಇವತ್ತಿನ ಒಂದು ಪಾಠದ ಚರ್ಚೆಗೆ ಆಯ್ಕೆ ಮಾಡಿಕೊಂಡಿರುವಂತಹ ಪ್ರಸನ್ನರವರ ಗುಳೆ ಏಳುತ್ತಿರುವ ಗ್ರಾಮೀಣ ಶರಣರು ಅನ್ನುವಂತಹ ಲೇಖನವನ್ನು ನಾವು ವಿಶ್ಲೇಷಣೆ ಮಾಡಬಹುದು. ಇದೊಂದು ಬಹಳ ಗಂಭೀರವಾದಂತಹ ವಿಷಯವನ್ನು ಕುರಿತು ಚರ್ಚೆ ಮಾಡಿರುವಂತಹ, ಆಲೋಚನೆ ಮಾಡಿರುವಂತಹ ಒಂದು ಪ್ರಾಮಾಣಿಕ ಕಳಕಳಿಯ ಲೇಖನ. ಅದಕ್ಕಿಂತ ಮೊದಲು ನಾವು ಪ್ರಸನ್ನರವರನ್ನು ಕುರಿತು ಒಂದು ಪುಟ್ಟ ಪರಿಚಯವನ್ನು ಮಾಡಿಕೊಳ್ಳೋದು ಬಹಳ ಮುಖ್ಯ. ಪ್ರಸನ್ನರವರು ನಮ್ಮ ಇವತ್ತಿನ ಸಂದರ್ಭದ ಒಬ್ಬ ಬಹಳ ಮುಖ್ಯರಾದಂತಹ ನಾಟಕ ನಿರ್ದೇಶಕರು ಮತ್ತು ಗ್ರಾಮೀಣ ನೇಕಾರ ವೃತ್ತಿಯ ಬಡ ಕಾರ್ಮಿಕರೇನಿದ್ದಾರೆ ಅವರ ಬದುಕಿನ ಒಂದು ನೆಮ್ಮದಿಗೋಸ್ಕರ ತುಂಬ ಪ್ರಾಮಾಣಿಕವಾಗಿ ದುಡಿತಿರುವಂತಹ ಒಬ್ಬ ಹೋರಾಟಗಾರರು, ಚಿಂತಕರು. ಇವರು ದೆಹಲಿಯ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ರಂಗ ಶಿಕ್ಷಣವನ್ನು, ನಾಟಕ ನಿರ್ದೇಶನ ತರಬೇತಿಯನ್ನು ಪಡೆದರು. ಕರ್ನಾಟಕ ಮತ್ತು ದೇಶದ ಹಲವಾರು ಕಡೆ ಅನೇಕ ನಾಟಕಗಳನ್ನು ನಿರ್ದೇಶಿಸಿದ್ದಾರೆ. ಬಹಳ ದೊಡ್ಡ ರಾಷ್ಟ್ರಮಟ್ಟದ ಪ್ರತಿಭೆ, ಕರ್ನಾಟಕಕ್ಕೆ ಕೀರ್ತಿಯನ್ನು ತಂದವರು. ಹಲವಾರು ಸ್ವತಂತ್ರ ನಾಟಕಗಳನ್ನು ಕೂಡ ರಚಿಸಿದ್ದಾರೆ. ದಂಗೆಯ ಮುಂಚಿನ ದಿನಗಳು, ಮಹಿಮಾಪುರ, ಜಂಗಮದ ಬದುಕು ಇವರು ಬರೆದಿರುವಂತಹ ಮುಖ್ಯವಾದಂತಹ ನಾಟಕಗಳು. ಇದರ ಜೊತೆಯಲ್ಲಿ ಇವತ್ತು ಗಾಂಧೀಜಿಯ ವಿಚಾರ ಅಥವಾ ಗಾಂಧೀಜಿಯ ಚಿಂತನೆ ಏನಿದೆ ಅದು ತೆರೆ ಮರೆಗೆ ಸರಿತಿರುವಂತಹ ಸಂದರ್ಭದಲ್ಲಿ ಅದರ ಪ್ರಸ್ತುತತೆಯನ್ನು ಕುರಿತು, ಅಥವಾ ರಷ್ಯಾದ ಟಾಲ್ಸ್ಟಾಯ್ ಯಾವ ಒಂದು ವಿಚಾರವನ್ನು ಅವತ್ತು ಯೋಚನೆ ಮಾಡಿದ್ನೋ ಅವುಗಳನ್ನು ಇವತ್ತು ಜನರಿಗೆ ಅರ್ಥ ಮಾಡಿಸುವಂತಹ ಒಂದು ದೊಡ್ಡ ಒಂದು ಸಾಹಸದಲ್ಲಿ ಅವರು ಕೈ ಹಾಕಿದ್ದಾರೆ. ಯಂತ್ರ ನಾಗರಿಕತೆಯಿಂದ ಬಿಡಿಸ್ಕೊಂಡು ನಾವು ಸರಳವಾದ ಮತ್ತು ನೆಮ್ಮದಿಯ ಒಂದು ಅರ್ಥಪೂರ್ಣ ಬದುಕನ್ನು ನಡೆಸಬೇಕು ಅಂತ ಅನ್ನೋದು ಅವರ ಈ ಒಂದು ಹೋರಾಟವಾಗಿದೆ. ಯಂತ್ರಗಳನ್ನು ಕಳಚೋಣ ಬನ್ನಿ ಅನ್ನೋದು ಅವರೊಂದು ಮುಖ್ಯವಾದಂಥ ಕೃತಿ. ದೇಸಿ ಜೀವನ ಪದ್ಧತಿ ಅನ್ನುವಂಥದ್ದು ಅವ್ರದ್ದು ಇನ್ನೊಂದು ಮುಖ್ಯವಾದ ಕೃತಿ. ಶೂದ್ರರಾಗೋಣ ಅನ್ನುವಂಥದ್ದು ಅವರು ಮತ್ತೊಂದು ಒಂದು ಹೊಸ ಬಗೆಯ ಆಲೋಚನೆಯ ಕೃತಿ. ಇದಿಷ್ಟು ಪ್ರಸನ್ನರವರ ಬಗೆಗೆ ನಾವು ತಿಳ್ಕೊಳ್ಬೇಕಾಗಿರುವಂಥ ಮುಖ್ಯವಾದ ವಿಚಾರ. ಇವರು ಶಿವಮೊಗ್ಗ ಜಿಲ್ಲೆಯ ಆನವಟ್ಟಿ ಎನ್ನುವಂತಹ ಊರಿನಲ್ಲಿ 1951 ಜನಿಸಿದರು. ಈಗ ನಾವು ಈ ಗುಳೆ ಏಳುತ್ತಿರುವ ಗ್ರಾಮೀಣ ಶರಣರು ಅನ್ನುವಂಥ ಈ ಲೇಖನವನ್ನು ಎರಡು ಭಾಗಗಳಲ್ಲಿ ನಾವು ಚರ್ಚೆ ಮಾಡಬಹುದು. ಮೊದಲನೆಯ ಭಾಗದಲ್ಲಿ ಪಠ್ಯದ ಆಶಯಗಳು ಏನಿದೆ ಆ ಮುಖ್ಯ ಕೆಲವು ಆಶಯಗಳನ್ನು ಕುರಿತು ಚರ್ಚೆ ಮಾಡಬಹುದು. ಈ ಒಂದು ಲೇಖನದಲ್ಲಿ ಪ್ರಸನ್ನರವರು ಎತ್ತುವಂಥ ಮುಖ್ಯವಾದ ಪ್ರಶ್ನೆ ಏನಪ್ಪ ಅಂದರೆ, ನಗರೀಕರಣ ಅಥವಾ ಅರ್ಬನೈಸೇಷನ್ ಅಂತ ಅನ್ನೋದು ಯಾವ ರೀತಿಯ ಒಂದು ದುಷ್ಪರಿಣಾಮಗಳನ್ನು ಉಂಟುಮಾಡ್ತಾ ಇದೆ. ಕೈಗಾರಿಕಾ ಕ್ರಾಂತಿಯ ನಂತರ ಜಗತ್ತಿನಾದ್ಯಂತ ಅತ್ಯಂತ ವೇಗವಾಗಿ ಬೆಳೆದಂಥ ಒಂದು ಸಂಸ್ಕೃತಿ ಅಂದರೆ ನಗರೀಕರಣ ಸಂಸ್ಕೃತಿ. ಕಾರ್ಖಾನೆಗಳ ಸ್ಥಾಪನೆ, ದೊಡ್ಡ ದೊಡ್ಡ ವಸತಿ ಸಂಕೀರ್ಣಗಳನ್ನು ನಿರ್ಮಾಣ ಮಾಡಿದ್ದು, ಬೃಹತ್ ಮಾರುಕಟ್ಟೆಗಳನ್ನು ಕಟ್ಟಿದ್ದು, ಮಾಲ್ಗಳನ್ನು ಸೃಷ್ಟಿ ಮಾಡಿರುವಂಥದ್ದು, ಅನೇಕ ಶಿಕ್ಷಣ ಸಂಸ್ಥೆಗಳನ್ನು, ಹೋಟೆಲು ಅಥವಾ ಹಲವು ಬಗೆಯ ಸೌಕರ್ಯಗಳನ್ನು ಹೊಂದಿರುವಂತಹ ವ್ಯವಸ್ಥೆಗಳನ್ನು ನಗರಗಳಲ್ಲಿ ನಿರ್ಮಾಣ ಮಾಡಿದ್ರಿಂದಾಗಿ ಜನ ನಗರಗಳಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೋಸ್ಕರ ಗುಳೆ ಹೋಗುವಂತಹ, ವಲಸೆ ಬರುವಂತಹ ಒಂದು ಪದ್ಧತಿ ಪ್ರಾರಂಭ ಆಯಿತು. 19ನೇ ಶತಮಾನದಲ್ಲಿ ಪಾಶ್ಚಾತ್ಯರಲ್ಲಿ ಪ್ರಾರಂಭವಾದಂಥ ಈ ಪದ್ಧತಿ 20ನೇ ಶತಮಾನದಲ್ಲಿ ತುಂಬ ವೇಗವನ್ನು ಪಡ್ಕೊಂಡು 21ನೇ ಶತಮಾನಕ್ಕೆ ಬರುವ ವೇಳೆಗೆ ಅದರ ಅನೇಕ ದುಷ್ಪರಿಣಾಮಗಳನ್ನು ಇವತ್ತು ನಾವು ತೀವ್ರವಾಗಿ ಎದುರಿಸುವಂಥ ಸನ್ನಿವೇಶ ಉಂಟಾಗಿದೆ. ಈ ನಗರೀಕರಣಕ್ಕೆ ಮುಖ್ಯವಾದಂತಹ ಒಂದು ಕಾರಣ ಏನಪ್ಪಾ ಅಂತ ಅಂದರೆ, ಇವತ್ತಿನ ಒಂದು
ಪ್ರಭುತ್ವಗಳು ರೂಪಿಸಿಕೊಂಡಿರುವಂತ ಅಭಿವೃದ್ಧಿಯ ಒಂದು ಕಾನ್ಸೆಪ್ಟ್. ಆಧುನಿಕ ಅಭಿವೃದ್ಧಿ ಅಂತ ಅನ್ನೋದೇನಿದೆ, ಇದು ಈ ರೀತಿಯಾದಂತಹ ಒಂದು ಸನ್ನಿವೇಶಕ್ಕೆ ಕಾರಣ ಆಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಜನ ಬದುಕುವುದಕ್ಕೆ ಬೇಕಾಗಿರುವಂತಹ ಮೂಲಭೂತವಾದಂತಹ ವ್ಯವಸ್ಥೆಗಳು ದೊರಕ್ತಾ ಇಲ್ಲ, ಉತ್ತಮ ಶಿಕ್ಷಣ ಸಿಗ್ತಾ ಇಲ್ಲ, ಅವರ ಪರಿಣಿತಿಗೆ, ಅವರ ಅನುಭವಕ್ಕೆ, ಅವರ ಸಾಮರ್ಥ್ಯಕ್ಕೆ ತಕ್ಕನಾಗಿರುವಂತಹ ಸ್ಥಳೀಯ ಕಸುಬುಗಳು ದೊರಕ್ತಾ ಇಲ್ಲ, ಕೃಷಿ ಯಾಂತ್ರೀಕರಣಗೊಂಡಿದೆ, ಎಲ್ಲ ಕಡೆ ಇವತ್ತು ಕೊಳವೆ ಬಾವಿಗಳು, ಬೃಹತ್ ಪ್ರಮಾಣದ ಕೃಷಿಯ ಯಂತ್ರಗಳ ಒಂದು ಬಳಕೆ, ಇವುಗಳಿಂದ ಏನಾಗಿದೆ ಅಂದರೆ ಕೃಷಿ ಅಂತ ಅನ್ನೋದು ಒಂದು ಬಂಡವಾಳದ ಉದ್ಯಮವಾಗಿ ಪರಿವರ್ತನೆಯನ್ನು ಹೊಂದಿದೆ. ಆದರೆ ಭಾರತದ ಅಥವಾ ಕರ್ನಾಟಕದ ಪರಿಸ್ಥಿತಿಯನ್ನು ನಾವು ಅವಲೋಕಿಸಿದ್ರೆ ಇಲ್ಲಿರುವಂಥದ್ದು ಸಣ್ಣ ಹಿಡುವಳಿಗಳು, ಸಣ್ಣ ರೈತರ ಸಂಖ್ಯೆಯೇ ಜಾಸ್ತಿ. ಅವರು ತಮಗಿರುವಂಥ ಅಲ್ಪ ಪ್ರಮಾಣದ ಕೃಷಿಯನ್ನು ಅವಲಂಬಿಸಿಕೊಂಡು ಜೀವನೋಪಾಯವನ್ನು ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರು ಬೆಳೆದ ಬೆಳೆಗಳಿಗೆ ಸರಿಯಾದಂತಹ ಪ್ರತಿಫಲ ಸಿಗ್ತಾ ಇಲ್ಲ, ಅನೇಕ ಕಾರಣಗಳಿಂದಾಗಿ ಬೆಳೆ ನಷ್ಟ ಆಗ್ತಾ ಇದೆ. ಹೀಗಾಗಿ ಓದಿದಂಥ ತರುಣರು ಕೃಷಿಯಲ್ಲಿ ಅಥವಾ ತಮ್ಮ ಊರಿನಲ್ಲಿ ಬದುಕನ್ನು ಕಟ್ಕೊಳ್ಳೋಕ್ಕಾಗದೆ ದೂರದ ಊರುಗಳಿಗೆ ವಲಸೆಯನ್ನು ಅವರು ಹೋಗ್ತಾ ಇದ್ದಾರೆ. ಅಥವಾ ಕುಟುಂಬಗಳು ತಮ್ಮ ಮಕ್ಕಳ ಒಂದು ಭವಿಷ್ಯಕ್ಕೋಸ್ಕರ ನಗರಗಳಲ್ಲಿ ಹೇಗೋ ಕಷ್ಟಪಟ್ಟು ದುಡಿದು ತಮ್ಮ ಮಕ್ಕಳನ್ನು ಇಂಗ್ಲಿಷ್ ಶಿಕ್ಷಣದ ಮೂಲಕ ಓದಿಸಿ ಅವರ ಬದುಕನ್ನು ಭವಿಷ್ಯವನ್ನು ರೂಪಿಸಬೇಕು ಅಂತೇಳಿ ವಲಸೆಯನ್ನು ಬರ್ತಾ ಇರುವಂಥದ್ದನ್ನು ಕಾಣ್ತಿದ್ದೀವಿ. ಹೀಗಾಗಿ ಇವತ್ತು ಗ್ರಾಮಗಳಲ್ಲಿ ಒಂದು ರೀತಿ ಎಲ್ಲ ವಯಸ್ಸಾಗಿರುವಂಥವರು, ಅನಾರೋಗ್ಯ ಪೀಡಿತರಾಗಿರುವಂಥವರು ಅಥವಾ ಪುಟ್ಟ ಮಕ್ಕಳು ವಾಸ ಮಾಡುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಅಂದರೆ ಗ್ರಾಮಗಳು ವೃದ್ಧಾಶ್ರಮಗಳು ಆಗ್ತಾ ಇವೆ. ಜನರ ಬದುಕಿಗೆ ಬೇಕಾಗಿರುವಂತಹ ನೆಮ್ಮದಿ ಅಥವಾ ಒಂದು ಆಸರೆ ಇವತ್ತು ಗ್ರಾಮಗಳಲ್ಲಿ ಇಲ್ಲ. ಇದ್ದ ಬಾವಿಗಳೆಲ್ಲ ಬತ್ತೋಗಿವೆ, ತೋಟಗಳು ಬೀಳುಬಿದ್ದಿವೆ, ಹೊಲಗಳನ್ನು ಉತ್ತು ಬೆಳೆಯುವಂತಹ ಒಂದು ಭರವಸೆ ಯಾರಲ್ಲೂ ಉಳಿದಿಲ್ಲ. ಎಲ್ಲ ಕಡೆ ಇಂಥ ಒಂದು ನಿರಾಶಾದಾಯಕವಾದಂತಹ, ನಿಸ್ತೇಜಕರವಾದಂತಹ ಒಂದು ವಾತಾವರಣವನ್ನು ಕಾಣ್ತಾ ಇದ್ದೀವಿ. ಇದಕ್ಕೆ ಬಹಳ ಮುಖ್ಯವಾದ ಕಾರಣ ಅಂತ ಅಂದರೆ ನಗರೀಕರಣ ಮತ್ತು ನಾವು ರೂಪಿಸಿಕೊಂಡು ಬರ್ತಾ ಇರುವಂತಹ ಆಧುನಿಕ ಅಭಿವೃದ್ಧಿಯ ಅಥವಾ ಪ್ರಗತಿಯ ಒಂದು ಕಲ್ಪನೆ. ಇದರಿಂದ ದೊಡ್ಡ ಪ್ರಮಾಣದ ಒಂದು ಪ್ರಾದೇಶಿಕ ಅಸಮತೋಲನ ಅಂತ ಅನ್ನೋದು ಉಂಟಾಗಿದೆ. ಒಂದು ಕಡೆ ನಗರಗಳು ವೇಗವಾಗಿ ರಾಕ್ಷಸಾಕಾರದಲ್ಲಿ ಬೆಳೀತವೆ, ಕಾಂಕ್ರೀಟ್ ಕಾಡುಗಳಾಗಿ ಪರಿವರ್ತನೆಯನ್ನು ಹೊಂದುತ್ತಾ ಇವೆ, ಜನರಿಗೆ ವಾಸ ಮಾಡೋದಕ್ಕೆ ಸೂಕ್ತವಾದಂಥ ಅವಕಾಶಗಳು ಸಿಗ್ತಾ ಇಲ್ಲ, ನಗರಗಳಲ್ಲೂ ಕೂಡ ಕೊಳಚೆ ಪ್ರದೇಶಗಳು ನಿರ್ಮಾಣ ಆಗ್ತಾ ಇವೆ, ಮೂಲಭೂತ ಸೌಲಭ್ಯಗಳು ಸಿಗ್ತಾ ಇಲ್ಲ. ಇದು ಇನ್ನೊಂದು ರೀತಿಯ ಸಮಸ್ಯೆಯನ್ನು ಸೃಷ್ಟಿಸಿದ್ರೆ ಹಳ್ಳಿಗಳಲ್ಲಿ ಜನ ತಮ್ಮ ಅನ್ನ, ವಸತಿ, ಆಹಾರ ಅಥವಾ ಶಿಕ್ಷಣದ ಸೌಲಭ್ಯವನ್ನು ಪಡೆಯೋದಕ್ಕಾಗದೆ ಒದ್ದಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ದರಿಂದ ಇಂಥ ಒಂದು ಪರಿಸ್ಥಿತಿಯಿಂದ ನಾವು ಎಚ್ಚೆತ್ತುಕೊಳ್ತಾ ಹೋದರೆ ದೇಶದ ಮುಂದಿನ ಭವಿಷ್ಯ ತುಂಬ ಚಿಂತಾಜನಕವಾದಂತಹ ಸ್ಥಿತಿಯ ಕಡೆಗೆ ಹೋಗ್ತದೆ ಅನ್ನುವಂಥದ್ದು ಈ ಒಂದು ಲೇಖನದ ಮೊದಲನೆಯ ಭಾಗದಲ್ಲಿ ಪ್ರಸನ್ನರವರು ಎತ್ತುವಂತಹ ಒಂದು ಪ್ರಶ್ನೆಯಾಗಿದೆ. ಇದರ ಬಗೆಗೆ ನಾವು ಈಗಲೇ ಎಚ್ಚೆತ್ತುಕೊಂಡು ಸೂಕ್ತವಾದಂಥ ರೀತಿಯ ಒಂದು ಪರಿಹಾರ ಕ್ರಮಗಳನ್ನು, ಪರ್ಯಾಯ ಮಾರ್ಗಗಳನ್ನು ಹುಡುಕದೆ ಹೋದರೆ ಭವಿಷ್ಯ ತುಂಬ ಒಂದು ದುರಂತದ ದಿನಗಳ ಕಡೆಗೆ ಹೋಗ್ತದೆ. ಗಾಂಧೀಜಿ ಯಾವ ಹಳ್ಳಿಗಳನ್ನು ಸ್ವಯಂಪೂರ್ಣ ಅಥವಾ ಸ್ವಾವಲಂಬಿ ಗ್ರಾಮಗಳಾಗಿ ಇರಬೇಕಾಗಿತ್ತು ಅಂತ ಬಯಸಿದ್ರೋ ಅದಕ್ಕೆ ವಿರುದ್ಧವಾಗಿ ಪರಾವಲಂಬಿಯಾದಂತಹ ಗ್ರಾಮಗಳಾಗಿ ಅಥವಾ ಒಂದು ರೀತಿ ನಿಸ್ತೇಜಗೊಂಡಂತಹ ಒಂದು ಭರವಸೆಯೇ ಇಲ್ಲದಂತಹ ಒಂದು ಸ್ಥಿತಿಯಲ್ಲಿ ಇವತ್ತು ಗ್ರಾಮಗಳು ರೂಪುಗೊಳ್ತಾ ಇರುವಂಥದ್ದು ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಹಾಗೆ ನೋಡಿದ್ರೆ ಎಲ್ಲ ಒಂದು ತೃತೀಯ ಜಗತ್ತಿನ ರಾಷ್ಟ್ರಗಳಿಗೂ, ಮುಂದುವರಿಯುತ್ತಿರುವಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೂ ಒದಗಿರುವಂತಹ ಒಂದು ದೊಡ್ಡ ಸಮಸ್ಯೆ ಇದು ಅಂತ ಹೇಳಿ ನಮಗೆ ಗೊತ್ತಾಗ್ತಾ ಹೋಗ್ತದೆ.